ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಶ್ರೀ ಶ್ರೀಪಾದರಾಜರು ಹರಿಗೆ ಚೂಡಾಮಣಿಯ ನಿತ್ತು ಹರಿಗಳ ಕೂಡಿ ಅಂತ ದೇವರಿಗೆ ಸರ್ವಕರ್ಮ ಸಮರ್ಪಣೆಯನ್ನ ದೇವರು ಜೀವರ ಮೂಲಕವೇ ಮಾಡ್ತಾರೆ ಎನ್ನುವಂಥ ಸಂದೇಶವನ್ನು ಕೊಡುವ ಸನ್ನಿವೇಶವನ್ನು ನಿರೂಪಣೆ ಮಾಡಿ ಆಮೇಲೆ ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ ಎಲ್ಲ ಕಪಿಗಳಿಂದ ಕೂಡಿಕೊಂಡು ಸಮುದ್ರವನ್ನ ಕಟ್ಟಿದರು ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟಿದರು ಎನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ ಇಲ್ಲಿ ನಾವು ಈ ಒಂದು ಪ್ರಶ್ನೆಯನ್ನು ಮಾಡಿಕೊಂಡಿದ್ದೇವೆ ಸಮುದ್ರವನ್ನ ಕಟ್ಟುವುದೋ ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟುವುದು ಅಂತ ಶರದಿಯನ್ನು ಕಟ್ಟಿ ಅಂತಂದ್ರೆ ಸಮುದ್ರವನ್ನ ಕಟ್ಟುವುದು ಅಂತ ಅರ್ಥ ಆಗುತ್ತೆ ಶರಧಿ ಶರ ಅಂದ್ರೆ ನೀರು ಶರ ಶಬ್ದಕ್ಕೆ ತುಂಬಾ ಅರ್ಥ ಇದೆ ಅಂದ್ರೆ ಶರಾಂತ್ರ ನೀರು ಶರಧಿ ಅಂದ್ರೆ ನೀರಿನ ರಾಶಿ ಸಮುದ್ರವನ್ನ ಕಟ್ಟಿ ಅಂತ ಅರ್ಥ ಆಗುತ್ತೆ ಅಲ್ಲಿ ಹನುಮಂತರೇವರು ಕಪಿಗಳು ಕೂಡಿಕೊಂಡು ಕಟ್ಟಿದ್ದು ಸೇತುವೆಯನ್ನ ಹಾಗಾದರೆ ಕಟ್ಟಿರುವಂತಹದ್ದು ಸೇತುವೆ ಅಂತ ಆದ ಮೇಲೆ ಶರದಿ ಏನಂತ ಹೇಗೆ ಹೇಳಿದ್ರು ಎಂಬ ಪ್ರಶ್ನೆ ಬರುತ್ತೆ ವಾಸ್ತವಿಕವಾಗಿ ಒಂದು ಪದಪ್ರಯೋಗದಲ್ಲಿ ಒಂದು ಔಚಿತ್ಯ ಇರಬೇಕು ಅಂತ ಇದೆ ಅನೇಕ ದೃಷ್ಟಿಕೋನಗಳು ಇರುತ್ತವೆ ಇದರಲ್ಲಿ ಅವೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಆಗುದಿಲ್ಲ ಶ್ರೀಪಾದರಾಜರ ಅಂತರ್ಯ ಅಗಾಧವಾರ ಜ್ಞಾನ ಅದು ಸದೃಶವಾಗಿರುವಂತಹದ್ದು ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ ನಾವು ಅವರದೈದಿಂದ ಕೆಲವು ಭಾವನೆಯನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡುವುದಾದರೆ ಶರಧಿ ಅಂತಂದ್ರೆ ಇದು ಆಧ್ಯಾತ್ಮಿಕ ಪರವಾದ ಯೋಚನೆಗಾಗಿ ಕೊಟ್ಟಂತಹ ಮಾತು ಅಂತ ನಾವು ನೋಡ್ತಿದ್ದೇವೆ ಈ ಶರಧಿಯನ್ನು ಕಟ್ಟಿ ಎನ್ನುವಂತಹದ್ದು ನಮ್ಮ ಸಾಧನೆಗೆ ಪೂರಕವಾದ ಅಂಶವನ್ನ ತಿಳಿಸಲಿಕ್ಕೋಸ್ಕರವಾಗಿ ಕಟ್ಟದಂತ ಮಾತು ಹೇಳಿದಂತಹ ಮಾತು ಅಂತ ನಾವು ಅನ್ಕೊಳ್ತೇವೆ ಅದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಸಮುದ್ರವನ್ನ ಕಟ್ಟುವುದು ಸೇತುವೆಯನ್ನು ಕಟ್ಟುವುದಕ್ಕೆ ಲೌಕಿಕವಾಗಿ ಯೋಚನೆ ಮಾಡಿದರೆ ನಿಜವಾಗಿ ಕೂಡ ಕಟ್ಟುವುದು ಸಮುದ್ರ ಸೇತುವೆಯನ್ನೇ ನಾವು ಕಟ್ಟುವುದಂದ್ರೆ ಒಂದರ ಮೇಲೆ ಒಂದಿಟ್ಟು ಇಟ್ಟಿಗೆಯನ್ನ ಇಟ್ಟು ಮಣ್ಣನ್ನು ಹಾಕಿ ಸಿಮೆಂಟ್ ಅನ್ನು ಹಾಕಿ ಅಥವಾ ಇನ್ಯಾವುದನ್ನು ಸಾಧನವನ್ನಿಟ್ಟು ಕಟ್ಟುವುದು ಅಂದ್ರೆ ಒಂದು ಪದಾರ್ಥವನ್ನ ಕಟ್ಟುವುದು ಅಂತ ನಾವು ಹೇಳ್ತೇವೆ ಹಾಗೆ ಅಂಗದಾದಿ ಎಲ್ಲ ಕಪಿಗಳು ಕಪಿಶ್ರೇಷ್ಠರು ತಂದು ಕೊಟ್ಟಿರ್ತಕ್ಕಂತಹ ಸಣ್ಣ ಸಣ್ಣ ಕಪಿಗಳವರೆಗೂ ಕೂಡ ಮಹಾಮಹಾಪರ್ವತವನ್ನು ತಂದಂತಹ ಮಹಾ ಕಪಿಶ್ರೇಷ್ಠರನ್ನು ಆರಂಭಿಸಿ ಕೊನೆ ಕಲ್ಲು ಸಣ್ಣ ಕಲ್ಲು ಅದನ್ನು ತಂದಂತಹ ಸಣ್ಣ ಕಪಿಯ ಸೇವೆಯವರೆಗೂ ಕೂಡ ಎಲ್ಲರೂ ಸೇರಿಕೊಂಡು ಕಟ್ಟಿದ್ದು ಸೇತುವೆ ಅಂತ ಆದರೆ ಸೇತುವೆಯನ್ನು ಕಟ್ಟುವುದು ಅಂದ್ರೆ ಸಮುದ್ರವನ್ನ ಕಟ್ಟುವುದು ಅಂತಲೇ ಅರ್ಥ ಅಂದ್ರೆ ಅರ್ಥ ಏನು ಕಟ್ಟುವುದು ಅಂತಂದ್ರೆ ನಿರ್ಮಾಣ ಮಾಡುವುದಂತ ಒಂದರ್ಥ ಇನ್ನೊಂದು ಕಟ್ಟುವುದು ಅಂತಂದ್ರೆ ನಿಲ್ಲಿಸುವುದು ಅಂತ ಅರ್ಥ ನಮ್ಮಲ್ಲಿ ಪದ್ಧತಿ ಇದೆ ಕಟ್ಟ ಹಾಕುವುದು ಅಂತ ನೀರಿಗೆ ಕಟ್ಟ ಹಾಕುವುದು ಅಂತ ಕಟ್ಟ ಹಾಕುವುದು ನೀರು ಹರಿಯುವುದನ್ನು ನಿಲ್ಲಿಸುವುದು ಅಂತ ಅರ್ಥ ಕಟ್ಟಿ ನಿಲ್ಲಿಸು ಅಂತ ಅರ್ಥ ಅದು ಹರಿತಾ ಇರ್ತದೆ ಅದನ್ನ ನಿಲ್ಲಿಸಬೇಕು ಸಮುದ್ರವನ್ನು ನಿಲ್ಲಿಸಬೇಕಾಗಿದೆ ಯಾಕೆ ಸಮುದ್ರದ ಹರಿವು ಜಾಸ್ತಿ ಇದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಆಗುದಿಲ್ಲ ಹಾಗಾಗಿ ಸೇತುವೆ ನಿರ್ಮಾಣ ಆಗುವ ಮುಂಚೆ ಸಮುದ್ರವನ್ನು ನಿಲ್ಲಿಸ್ಬೇಕು ನಾವು ಸಮುದ್ರವನ್ನು ನಿಲ್ಲಿಸುವುದು ಕಠಿಣವಾದದ್ದು ಅದನ್ನು ಯಾರು ಮಾಡಿದ್ರು ಹನುಮಂತ ದೇವರು ಮಾಡಿದರು ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ ಸಮುದ್ರವನ್ನ ಕಟ್ಟಿದರು ಸಮುದ್ರವನ್ನು ಕಟ್ಟಿದ್ರೆ ನಿರ್ಮಾಣ ಮಾಡಿದ್ದು ಅಂತ ಅರ್ಥ ಅಲ್ಲ ಸಮುದ್ರ ಸೃಷ್ಟಿ ಅಂತ ಅರ್ಥ ಅಲ್ಲ ಇಲ್ಲಿ ಕಟ್ಟಿ ಶಬ್ದಕ್ಕೆ ಸೃಷ್ಟಿ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ ಸಾಮಾನ್ಯವಾಗಿ ಮನೆಯನ್ನು ಕಟ್ಟಿ ಬಿಲ್ಡಿಂಗ್ ಅನ್ನು ಕಟ್ಟಿದ್ರು ಸೇತುವೆಯನ್ನು ಕಟ್ಟಿದ್ರು ಅಂದಾಗ ಸೇತುವೆ ನಿರ್ಮಾಣ ಮಾಡಿದ್ರು ಅಂತ ಅರ್ಥ ಮಾಡ್ಕೊಳ್ತೇವೆ ಅಲ್ಲ ಇಲ್ಲಿ ಕಟ್ಟಿ ಶಬ್ದಕ್ಕೆ ಏನರ್ಥ ಮಾಡಬೇಕು ಅಂದ್ರೆ ನಿಲ್ಲಿಸುವುದು ಅಂತ ಅರ್ಥ ಸಮುದ್ರದ ಪ್ರಭಾವವನ್ನು ನಿಲ್ಲಿಸುವುದು ಸಮುದ್ರದ ಪ್ರಭಾವ ಹೇಗೆ ನಿಲ್ಲಿಸುವುದು ಅದು ಭಯಾನಕವಾದದ್ದು ಅದರ ಭೋರ್ದೊರೆತ ಅದರ ಅಲೆಗಳು ಜೋರಾಗಿರ್ತದೆ ಅದಕ್ಕೆ ಅದಕ್ಕೆ ಹೇಳಿದ್ರು ರಾಮದೇವರು ತನ್ನ ದೃಷ್ಟಿಯಿಂದಲೇ ಮೊದಲು ನಿಲ್ಲಿಸಿದ್ರದಲ್ಲ ತನ್ನ ಪ್ರಭಾವವನ್ನು ಬಿಟ್ಟು ನಿಲ್ಲಿಸಿಬಿಟ್ರು ಹಾಗಾಗಿ ಒಂದು ರೀತಿಯಲ್ಲಿ ಸಮುದ್ರ ಸರದಿ ನಿಂತು ಹೋಗಿದೆ ಶಮು ಶರದಿ ನಿಂತ ಮೇಲೆನೆ ಮತ್ತೆ ಸೇತುವೆ ಕಟ್ ಕಟ್ಟುವುದು ಸೇತುವೆಯನ್ನು ಕಟ್ಟುವುದು ಆಮೇಲೆ ಮೊದಲು ಸಮುದ್ರ ನಿಲ್ಲಬೇಕು ಸಮುದ್ರ ಶಾಂತವಾಗಿದ್ದಾಗ ಮಾತ್ರ ಸೇತುವೆ ಕಟ್ಟಬೋದೇ ಹೊರತು ಸಮುದ್ರ ಶಾಂತವಾಗದೆ ಸಮುದ್ರ ಸ್ತಬ್ಧವಾಗಿ ನಿಲ್ಲದೇ ಇದ್ರೆ ಸೇತುವೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅದಕ್ಕೆ ಶರದಿಯನ್ನು ಕಟ್ಟಿ ಶರಧಿಯನ್ನು ಶರದಿಯನ್ನು ನಿಲ್ಲಿಸಿದ್ರು ಹರಿಯದಂತೆ ಮಾಡಿದ್ರ ಅದನ್ನ ಹರಿಯರಂತೆ ಹೇಗೆ ಮಾಡುವುದು ಅದಕ್ಕೆ ಕಪಿಗಳು ಕಟ್ಟಂತಹ ಎಲ್ಲ ಬಂಡೆಕಲ್ಲುಗಳು ಪರ್ವತಗಳು ಎಲ್ಲವನ್ನ ಸೇರಿಸಿ ಅದು ತಡೆಯುವಂತೆ ಮಾಡಿದ್ರು ಸಮುದ್ರದ ಹರಿವನ್ನ ನಿಲ್ಲುವಂತೆ ಮಾಡಿದ್ರು ಅಂತ ಅರ್ಥ ಹಾಗಾದ್ರೆ ಹರಿಗಳು ಎಷ್ಟು ಕೆಲಸ ಅದರಲ್ಲಿ ಅವರವ ಶಕ್ತಿ ಪ್ರಕಾರ ಮಾಡ್ತಾರೆ ಪ್ರಧಾನವಾಗಿ ಯಾರು ಮಾಡಿದ್ದು ಹನುಮಂತರೇವರು ಮಾಡಿದ್ದು ಹನುಮಂತರೇವರು ಮಹಾ ಪರ್ವತಗಳು ಉಪಪರ್ವತಗಳನ್ನ ಬಂಡೆಕಲ್ಲುಗಳನ್ನ ತಂದು ಯಾರಿಂದಲೂ ತರಲಿಕ್ಕೆ ಆಗಲಿರುವಂತಹದನ್ನ ತಾವೇ ತಂದು ಅದನ್ನ ಸಮುದ್ರದ ಹರಿವು ಜೋರಾಗದಂತೆ ನಿಲ್ಲಿಸಿದ್ದರಿಂದ ಮತ್ತೆ ನಳ ಒಂದು ವ್ಯವಸ್ಥಿತವಾಗಿ ಸೇತುವೆ ನಿರ್ಮಾಣವನ್ನ ಮಾಡಿದ್ದು ನೋ ಪರಿಕಲ್ಪನೆ ಅಂದ್ರೆ ನಳ ಎನ್ನುವಂತಹ ಕಪಿ ವಿಶ್ವಕರ್ಮರ ಅವತಾರಿಯಾದಂತಹ ನಳ ಎನ್ನುವ ಕಪಿ ಸಮುದ್ರ ಸೇತುವೆ ನಿರ್ಮಾಣ ಮಾಡಬೇಕಾದ್ರೆ ರಾಮ ಸೇತುವೆ ನಿರ್ಮಾಣ ಮಾಡಬೇಕಾದರೆ ಸಮುದ್ರ ನಿಲ್ಲಬೇಕಲ್ಲ ಮೊದಲು ಅದನ್ನ ನಿಲ್ಲಿಸಿದ್ಯಾರಂದ್ರೆ ಮುಖ್ಯ ಪ್ರಾಣದೇವರು ಅದನ್ನು ನಿಲ್ಲಿಸ್ತಾ ಇದ್ದಾರೆ ಹಾಗಾಗಿ ದೇವರ ಸಾಮರ್ಥ್ಯ ಸಮುದ್ರ ಸೇತುವೆಯ ನಿರ್ಮಾಣ ರಾಮ ಸೇತುವೆ ನಿರ್ಮಾಣದ ಮುಂಚೆ ಸಮುದ್ರ ಸ್ತಂಭನ ಸಮುದ್ರವನ್ನ ಕಟ್ಟಿ ಹಾಕುವುದು ಆ ಕೆಲಸವನ್ನ ಹನುಮಂತ ದೇವರು ಮಾಡಿದ ಅರ್ಥವನ್ನ ಇಲ್ಲಿ ಕೊಡ್ತಿದ್ದಾರೆ ಒಟ್ಟಿನಲ್ಲಿ ಶರದಿಯನ್ನು ಕಟ್ಟಿ ಅಂದ್ರೆ ಶರದಿಯನ್ನು ನಿರ್ಮಿಸಿ ಅಂತ ಅರ್ಥ ಅಲ್ಲ ಶರಧಿಯನ್ನ ನಿಲ್ಲಿಸಿ ಸಮುದ್ರ ನಿರ್ಮಿಸಿ ಅನ್ನುವ ಅರ್ಥ ಇಟ್ಟುಕೊಳ್ಬಾರ್ದು ಇಲ್ಲಿ ನಿಲ್ಲಿಸಿ ಅದನ್ನ ಸ್ತಂಭನ ಮಾಡಿ ಅರ್ಥವನ್ನ ಇಟ್ಟುಕೊಳ್ಬೇಕಾಗತ್ತೆ ಜೊತೆಗೆ ಈ ಅರ್ಥವನ್ನ ನಾವು ನೋಡುವಾಗ ಆಧ್ಯಾತ್ಮಿಕವಾದ ಪರವಾದಂತ ಚಿಂತನೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನಮಗೆ ಏನಂದ್ರೆ ಲಂಕೆಯಲ್ಲಿ ಸೀತಾದೇವಿಯರಿದ್ದಾರೆ ರಾಮದೇವರು ಈ ದಡದಲ್ಲಿದ್ದಾರೆ ಮಧ್ಯದಲ್ಲಿ ಸಮುದ್ರ ಇದೆ ಈ ಸಮುದ್ರವನ್ನ ದಾಟಿಕೊಂಡು ಹೋಗಬೇಕಾಗಿದೆ ರಾಮ ಸೀತೆಯರು ಒಂದಾಗಬೇಕಾದರೆ ರಾಮ ಸೀತೆಯರು ಒಂದಾಗಬೇಕಾದರೆ ಸಮುದ್ರವನ್ನ ದಾಟಬೇಕು ಅಂದ್ರ ಅರ್ಥ ಏನು ಸೀತಾದೇವಿಯರು ಅಂದ್ರೆ ಯಾರು ಸೀತಾದೇವಿಯರು ಅಂದ್ರೆ ಲಕ್ಷ್ಮೀ ದೇವಿಯರು ಲಕ್ಷ್ಮೀ ದೇವಿಯರು ಅಂದ್ರೆ ವೇದಗಳ ಅಭಿಮಾನಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮಿ ಅಂತ ನೋಡ್ತೇವೆ ಸಮಸ್ತ ವೀರ ಪ್ರಪಂಚಕ್ಕೆ ಸಮಗ್ರ ಶಾಸ್ತ್ರ ಪ್ರಪಂಚಕ್ಕೆ ಅಭಿಮಾನಿ ದೇವತೆ ಲಕ್ಷ್ಮೀ ದೇವಿಯರು ಆ ಲಕ್ಷ್ಮೀ ದೇವಿಯರು ಎಲ್ಲಿದ್ದಾರೆ ಲಂಕೆಯಲ್ಲಿದ್ದಾರೆ ವೇದ ಸಂಪತ್ತು ಎಲ್ಲಿದೆ ಭೌತಿಕ ಸಂಪತ್ತಿನ ಒಳಗೆ ಅಡುಗೆ ಹೋಗಿದೆ ಭೌತಿಕ ಸಂಪತ್ತಿನ ದೌರ್ಜನ್ಯ ರಾವಣ ಅಂದ್ರೆ ಹತ್ತು ತಲೆ ಹತ್ತು ತಲೆ ಅಂತಂದ್ರೆ ಅವನು ಹತ್ತತ್ತು ತರದ ವಿಚಾರವಂತಿಕೆ ನಾಸ್ತಿಕತೆ ಅಂತ ಅರ್ಥ ವಿಚ ವಿತಂಡವಾದ ಅಂತ ಅರ್ಥ ದೌರ್ಜನ್ಯ ಕಾಮಾಕಾಂಕ್ಷೆ ಈಗ ಅತ್ಯಂತ ಭಯಾನಕವಾದ ಪ್ರವೃತ್ತಿ ಅಂತ ಅರ್ಥ ಅತ್ಯಂತ ದುಷ್ಟ ಪ್ರವೃತ್ತಿ ಅಂತ ಆ ದುಷ್ಟ ಪ್ರವೃತ್ತಿ ದೌರ್ಜನ್ಯ ಮೋಹಕವಾದ ಸಂಪತ್ತಿನ ಒಳಗೆ ಬಂಧಿತವಾಗಿರುವಂತಹದ್ದು ವೈದಿಕ ಸಂಪತ್ತು ವೇದಗಳು ಅದನ್ನೇನ್ ಮಾಡೋದಕ್ಕೀಗ ರಾಮದೇವರಿಗೆ ಸೇರಿಸ್ಬೇಕು ರಾಮದೇವರು ಸೀತಾರಿವಿ ಒಂದಾಗುವುದಂದ್ರೆ ವೇದಗಳ ಮೂಲಕ ಭಗವಂತನನ್ನ ತಿಳಿಯುವುದು ಅಂತ ಅರ್ಥ ಭಗವಂತನನ್ನ ವೇದಗಳಿಗೆ ಸಮನ್ವಯ ಮಾಡಿ ಭಗವಂತನೇ ವೇದಗಳಿಗೆ ಮುಖ್ಯಾರ್ಥ ಅಂತ ಚಿಂತನೆ ಮಾಡುವುದು ನಿಜವಾದ ಸಾಧನೆ ಅದನ್ನು ಮಾಡಬೇಕಾದ್ರೆ ಸಮುದ್ರವನ್ನು ದಾಟಬೇಕು ಸಮುದ್ರವನ್ನು ದಾಟಬೇಕಾದ್ರೆ ಹೇಗೆ ದಾಟಬೇಕು ಯಾವ ಸಮುದ್ರ ಅಂತಂದ್ರೆ ಇಲ್ಲಿ ಹೇಗೆ ಉಪ್ಪು ಸಮುದ್ರ ಇದೆಯೋ ಹಾಗೆ ನಮಗೊಂದು ಭಯಾನಕವರ ಸಮುದ್ರ ಇದೆ ನಾವು ಸಮುದ್ರದಲ್ಲೇ ಇದ್ದೇವೆ ಯಾವುದದು ಸಂಸಾರ ಸಮುದ್ರ ಸಂಸಾರ ಎನ್ನುವ ಸಮುದ್ರವನ್ನು ದಾಟಿ ನಾವು ವೇದಗಳ ಮೂಲಕವಾಗಿ ಭಗವಂತನನ್ನು ತಿಳಿಯುವುದು ಅಂದ್ರೆ ರಾಮ ಸೀತೆಯರ ಒಂದು ಅನುಬಂಧವನ್ನ ನೋಡಬೇಕಾದ್ರೆ ವೇದ ಪ್ರತಿಪಾದ್ಯನಾದ ದೇವರನ್ನು ನೋಡಬೇಕಾದ್ರೆ ವೇದಗಳ ಮೂಲಕ ಭಗವಂತನನ್ನು ತಿಳಿಯಬೇಕಾದ್ರೆ ಸಮುದ್ರವನ್ನು ದಾಟಬೇಕು ಸಂಸಾರವನ್ನು ದಾಟಬೇಕು ಸಂಸಾರವನ್ನು ದಾಟದೇ ಇದ್ರೆ ವೇದಾಧ್ಯಯನದ ಮೂಲಕ ವೇದಾಂತಗಳ ಅಧ್ಯಯನದ ಮೂಲಕ ತೀಕಾಚಾರದ ಆಚಾರದ ಗ್ರಂಥಗಳ ದಾಸರ ಪರಂಪರೆಯ ಸಾಹಿತ್ಯಗಳ ಮೂಲಕ ನಾವು ದೇವರನ್ನು ತಿಳಿಯಕ್ಕೆ ಸಾಧ್ಯ ಇಲ್ಲ ಸಂಸಾರವನ್ನು ದಾಟಬೇಕಾಗತ್ತೆ ಹೇಗೆ ದಾಟುವುದು ಅದು ದೊಡ್ಡ ಸಮಸ್ಯೆ ಈ ಸಮುದ್ರವನ್ನು ದಾಟ್ಲಿಕ್ಕೆ ರಾಮದೇವರಿಗೆ ಸೇತುವೆ ಬೇಕಿರಲಿಲ್ಲ ಹನುಮಂತರಿಯವರಿಗೂ ಬೇಕಿಲ್ಲ ಅವರು ತೋರಿಸ್ ಕೊಟ್ಟು ಬಿಟ್ಟಿದ್ದಾರೆ ಅವರೇ ಹಾರಿಬಿಟ್ಟಿದ್ದಾರೆ ಆದರೆ ಈಗ ಸಮುದ್ರವನ್ನು ದಾಟ್ಲಿಕ್ಕೆ ಅವಶ್ಯಕತೆ ಯಾರಿಗಿದೆ ಅಂತಂದ್ರೆ ಸೇತುವೆ ಅವಶ್ಯಕತೆ ಇರುವುದು ಕಪಿಗಳಿಗೆ ಮಾತ್ರ ಹನುಮಂತರಿಯವರಿಗೂ ಬೇಡ ಮತ್ತು ರಾಮದೇವರಿಗೂ ಬೇಡ ಮತ್ತೆ ಅದಕ್ಕೆ ಬೇಕಾಗಿರುವುದು ಕೇವಲ ಕಪಿಗಳಿಗೆ ಹಾಗೆ ಸಂಸಾರದಲ್ಲಿ ಸಂಸಾರದಲ್ಲಿದ್ದು ದಾಟಬೇಕಾದಂತ ಅವಶ್ಯಕತೆ ಯಾರಿಗಿದೆ ಇದೆ ಅದು ದೇವರಿಗೂ ಮುಖ್ಯ ದೇವರಿಗೂ ಇಲ್ಲ ಭಗವಂತನಿಗೂ ಇಲ್ಲ ಯಾಕೆಂದ್ರೆ ಅವ್ರು ಹಾಗೇ ದಾಟಬಲ್ಲರು ಸಂಸಾರ ಸಂಬಂಧ ಭಗವಂತನಿಗೆ ಇಲ್ಲ ಸಂಸಾರದಲ್ಲಿದ್ದರೂ ಕೂಡ ದಾಟಿಕೊಂಡು ಹೋಗುವ ಸಾಮರ್ಥ್ಯ ದೇವರಿಗಿದೆ ಈ ಸೂಚನೆ ನೋಡ್ತೇವೆ ನಾವು ಆದ್ರೆ ಉಳಿದ ಜೀವರಾಶಿಗಳಿಗೆ ಮಾತ್ರ ಸಾಧ್ಯ ಇಲ್ಲ ಸಂಸಾರದಲ್ಲಿದ್ದಾರೆ ಅವರು ದಾಟಿಕೊಂಡೇ ಹೋಗಬೇಕು ಅದಕ್ಕೆ ಸಮುದ್ರ ಸೇತುವೆ ಬೇಕೇ ಬೇಕು ಹಾಗಾಗಿ ಈ ದೃಷ್ಟಿಯಿಂದ ಮುಕ್ತಿ ಮುಕ್ತಿಯೋಗ್ಯರಾಗಿರುವಂತಹ ಸಾಧಕರಿಗಾಗಿ ಒಂದು ಸೇತುವೆ ಬೇಕು ಆ ಸೇತುವೆ ಯಾವುದು ಅಂತಂದ್ರೆ ವೇದಗಳು ವೇದಾಂತಗಳು ಈಗ ವೇದ ಅಲ್ಲಿದೆ ಎಲ್ಲಿದೆ ಭೌತಿಕ ಸಂಪತ್ತಿನ ವೇಳೆಗೆ ಅಡಗಿಕೊಂಡಿದೆ ಅದೃಶ್ಯವಾಗಿರುವಂತಹ ಪ್ರಸಂಗ ಆಗಿಬಿಟ್ಟಿದೆ ಸಿಗ್ತಾ ಇಲ್ಲ ವೇದರ ನಿಜವಾದ ಅಂತರ್ಯ ನಮಗೆ ಸಿಗತಾ ಇಲ್ಲ ಅರ್ಥಾ ಸೀತಾದೇವಿಯರು ಸಿಗ್ತಾ ಇಲ್ಲ ಸೀತಾದೇವಿಯರು ಲಂಕೆಯ ಮಧ್ಯದಲ್ಲಿದ್ದಾರೆ ಅದನ್ನ ನಾವು ರಾಮದೇವರಿಗೆ ಸಲ್ಲಿಸಬೇಕು ರಾಮದೇವರನ್ನ ಆ ದೃಷ್ಟಿಕೋನದಲ್ಲಿ ನೋಡಬೇಕು ನಾವು ಅದಕ್ಕೇನು ಮಾಡಬೇಕು ಸೇತುವೆ ಬೇಕು ಅದು ಯಾವುದು ಅಂತಂದ್ರೆ ರಾಮದೇವರ ಮಾತಿನಂತೆ ಹನುಮಂತದೇವರು ಅಂದ್ರೆ ರಾಮದೇವರು ಸಮುದ್ರವನ್ನ ನಿಲ್ಲಿಸಿದರು ಹನುಮಂತದೇವರು ಕಪೆಗಳ ಮೂಲಕವಾಗಿ ಸಮುದ್ರವನ್ನ ನಿಲ್ಲಿಸಿದರು ಬಂಡೆ ಕಲ್ಲನ್ನು ಹಾಕಿ 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 ಸಮುದ್ರವನ್ನು ನಿಲ್ಲಿಸಿ ದಾಟುವಂತೆ ಮಾಡಿಬಿಟ್ರು ಆಮೇಲೆ ಸೀತಾದೇವಿ ರಾಮದೇವರು ಒಂದು ಕಡೆ ಸೇರುವಂತಾಯ್ತು ಅಂತ ನೋಡ್ತೇವೆ ಹಾಗಾದ್ರೆ ರಾಮದೇವರು ಮಧು ನಿಲ್ಲಿಸಿದರು ದೇವರು ಅವರನ್ನು ಅನುಸರಿಸಿದರು ಅದಕ್ಕೆ ಹೇಳಿದ್ದು ಕಟ್ಟಿ ಅಂತ ಶರದಿಯನ್ನು ಕಟ್ಟಿದ್ದು ನಿಲ್ಲಿಸಿದ್ದು ಯಾರು ರಾಮದೇವರು ಆಮೇಲೆ ಹನುಮಂತ ದೇವರು ಹಾಗೆ ಸಂಸಾರ ಎನ್ನುವ ಸಾಗರದಲ್ಲಿ ಸಂಸಾರ ಎನ್ನುವ ಸಾಗರದಲ್ಲಿ ನಾವು ದಾಟಬೇಕಾದರೆ ನಮಗೊಂದು ಸೇತುವೆ ಬೇಕು ವೇದಗಳ ಮೂಲಕ ಭಗವಂತನನ್ನು ತಿಳಿಯುವಂತಹ ರಾಮ ಸೀತಾ ಸಮನ್ವಯವನ್ನು ನೋಡಬೇಕಾದ್ರೆ ನಾವು ಸಂಸಾರ ಸಾಗರವನ್ನು ದಾಟಬೇಕಾದರೆ ಒಂದು ಸೇತುವೆ ಬೇಕು ಆ ಸೇತುವೆ ಯಾವುದು ಅಂತಂದ್ರೆ ಮೊದಲಿಗೆ ರಾಮದೇವರು ಹೇಗೆ ಸಮುದ್ರ ನಿಲ್ಲಿಸಿದರು ಹಾಗೆ ಸಮುದ್ರವನ್ನ ನಿಲ್ಲಿಸುವ ಕೆಲಸ ನಮಗೆ ನಿರ್ಣಾಯಕವಾದ ಒಂದು ಸಾಮರ್ಥ್ಯ ಕೊಡುವಂತಹ ಕೆಲಸ ಯಾರು ಮಾಡಿದರು ಅಂದರೆ ರಾಮದೇವರ ಮಾತುಗಳು ಹೇಗೋ ಹಾಗೆ ವೇದವ್ಯಾಸದೇವರ ಮಾತುಗಳು ಬ್ರಹ್ಮಸೂತ್ರಗಳು ಬ್ರಹ್ಮಸೂತ್ರ ಇಲ್ಲ ಅಂದರೆ ನಾವು ಖಂಡಿತವಾಗಿ ವೇದವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ವೇದ ಕೈಗೆ ಸಿಕ್ಕ ಸಿಕ್ಕಿದ್ರೂ ಕೂಡ ಏನೂ ಅರ್ಥ ಆಗೋದಿಲ್ಲ ವೇದ ಪರಿಚಯ ಆಗೋದಿಲ್ಲ ವೇದಗಳ ಮೂಲಕ ಭಗವಂತನ ಪರಿಚಯ ಆಗೋದಿಲ್ಲ ಸೀತಾರಾಮರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸೇತುವೆ ಇಲ್ಲ ಅಂದರೆ ಸಮುದ್ರ ನಿಲ್ಲದೇ ಇದ್ರೆ ನಾವು ಎಂದಿಗೂ ಕೂಡ ರಾಮ ಸೀತೆಯನ್ನು ಸಾಧ್ಯ ಇಲ್ಲ ಅದೇ ರೀತಿಯಾಗಿ ವೇದವ್ಯಾಸದೇವರ ಮಾತು ಅದು ಸಂಭ್ರಮಸೂತ್ರಗಳು ಅದು ಮೊದಲು ಆನಂತರದಲ್ಲಿ ರಾಮದೇವರ ಮಾರ್ಗವನ್ನು ಅನುಸರಿಸಿಕೊಂಡು ಸಮುದ್ರ ಸೇತುವೆ ನಿರ್ಮಾಣ ಮಾಡೋದ್ರಲ್ಲಿ ಮತ್ತೆ ಎರಡನೇ ಹಂತ ಯಾರದ್ದಿದೆ ಹನುಮಂತ ದೇವರದಿದೆ ಹನುಮಂತ ದೇವರು ಯಾರು ಶ್ರೀಮನ್ ಮಧ್ವಾಚಾರ್ಯರು ಅವರು ಬಂದು ಏನು ಮಾಡಿದ್ರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದ್ರು ಅವರು ಭಾಷ್ಯವನ್ನು ಬರೆದದ್ದಕ್ಕೆ ಆ ನಂತರದಲ್ಲಿ ಅನೇಕ ವ್ಯಾಖ್ಯಾನಕಾರರು ಟೀಕಾ ಟಿಪ್ಪಣಿಗಳನ್ನು ಮಾಡ್ತಾ ಬಂದರು ಅದರ ಪರಿಣಾಮವಾಗಿ ನಮಗೆ ವೇದಗಳ ನಿಜವಾದ ಅಂತರ ಗೊತ್ತಾಗಿ ಆ ಮೂಲಕ ಭಗವಂತ ತಿಳಲಿಕ್ಕೆ ಅವಕಾಶಗಳಾಗುತ್ತೆ ಹಾಗಾದರೆ ರಾಮದೇವರ ಮಾರ್ಗವನ್ನಿಟ್ಟುಕೊಂಡು ಹನುಮಂತರೇವರು ಅನುಸರಿಸಿದ ಮಾರ್ಗವನ್ನಿಟ್ಟುಕೊಂಡು ಎಲ್ಲ ಕಪಿಗಳು ಕೂಡ ಅವರವರ ಶಕ್ತಿಯನುಸಾರವಾಗಿ ಒಂದೊಂದು ಕಲ್ಲನ್ನು ಹಾಕ್ತಾ ಹಾಕ್ತಾ ಸೇತುವೆ ನಿರ್ಮಾಣ ಮಾಡಿದ ಶರದಿಯನ್ನ ಕಟ್ಟಿದ್ದರಿಂದಾಗಿ ಇಲ್ಲಿಂದ ಅಲ್ಲಿಗೆ ಹೋಗುವಂತಾಯ್ತು ರಾಮ ಸೀತೆಯರು ಸೇರುವಂತಾಯ್ತು ಹೇಗೋ ಅದೇ ರೀತಿಯಾಗಿ ವೇದವ್ಯಾಸರೇವರ ಬ್ರಹ್ಮಸೂತ್ರಗಳು ಶ್ರೀಮದ ಹನುಮಂತರೇವರೇ ವೇದವ್ಯ ಮಧ್ವಾಚಾರ್ಯ ಬಂದಾಗ ಮಾಡಿದಂತಹ ಬ್ರಹ್ಮಸೂತ್ರ ಭಾಷ್ಯ ಅದಕ್ಕೆ ಆಕರವಾಗಿ ಅದಕ್ಕೆ ಪೂರಕವಾಗಿ ಎಲ್ಲ ಟೀಕಾಚಾರರು ತ್ರಿವಿಕ್ರಮ ಪಂಡಿತಾಚಾರರು ಅಂತ ಎಲ್ಲ ಮಹನೀಯರು ಕೊಟ್ಟಂತಹ ತೀರ್ಥರು ಮೊದಲು ಮಾಡಿಕೊಂಡು ಪ್ರತಿಯೊಬ್ಬರು ಕೊಟ್ಟಂತಹ ಗ್ರಂಥಗಳು ತ್ರಿವಿಕ್ರಮ ಪಂಡಿತಾಚಾರರು ತತ್ವಪ್ರದೀಪ ಗ್ರಂಥವನ್ನು ಬರೀತಾರೆ ಹಾಗೆ ಪದ್ಮನಾಭತೀರ್ಥರು ಸತರ್ಕ ದೀಪಾವಳಿ ಎನ್ನುವ ಗ್ರಂಥವನ್ನು ಬರೀತಾರೆ ಶ್ರೀಮಠ ಟೀಕಾಕೃತ್ಪಾದರು ತತ್ವಪ್ರಕಾಶಕ ಎನ್ನುವ ಗ್ರಂಥವನ್ನು ಬರೀತಾರೆ ಹಾಗೆ ಎಲ್ಲ ಗ್ರಂಥಕರ್ತೃಗಳು ಕೂಡ ಬ್ರಹ್ಮಸೂತ್ರ ಭಾಷೆಗೆ ಅರ್ಥವನ್ನು ಬರೆದರು ಹಾಗೆ ಅದಕ್ಕೆ ವ್ಯಾಖ್ಯಾನವಾಗಿ ಅನೇಕ ಚಂದ್ರಿಕಾರಿ ಗ್ರಂಥಗಳು ಬಂದವು ಪ್ರಕಾಶನ ಗ್ರಂಥ ಬಂತು ಭಾವದೀಪ ಭಾವಬೋಧ ಅನೇಕ ವ್ಯಾಖ್ಯಾನಗಳು ಬಂದು ಈ ರೀತಿ ಗ್ರಂಥಗಳ ಆಕರಗಳನ್ನಿಟ್ಟುಕೊಂಡು ನಾವು ದಾಟುವಂತಾಗಬೇಕು ಈ ರೀತಿ ಆ ಬಂಡೆಕಲ್ಲುಗಳಿಂದ ಅತ್ಯಂತ ಸ್ಥಿರವಾಗಿರುವಂತಹ ಸೇತುವೆ ರಾಮ ಸೇತುವೆ ಹೇಗೆ ನಿರ್ಮಾಣ ಆಯಿತು ಹಾಗೆ ಸಂಸಾರವನ್ನ ದಾಟ್ಲಿಕ್ಕೆ ಸಂಸಾರದ ಬಾಧೆ ಆಗದಂತೆ ನಾವು ಸುರಕ್ಷಿತವಾಗಿ ವೇದಗಳ ಮೂಲಕ ಭಗವಂತ ತಿಳಿಕ ಅತ್ಯಂತವಾದ ಸೇತುವೆ ಯಾವುದು ನಮ್ಮ ವೇದವಾಂಗ್ಮಯ ಮಯ ವೇದಾಂತ ವಾಂಗ್ಮಯ ಅನ್ನುವಂಥದ್ದು ದೊಡ್ಡ ಸೇತುವೆ ಆಗಿದೆ ಜೊತೆಗೆ ಇದು ಎಷ್ಟು ಗಟ್ಟಿಮುಟ್ಟಾಗಿದೆ ಅಂದರೆ ಆಚಾರರು ಕೊಟ್ಟಂತಹ ಬ್ರಹ್ಮಸೂತ್ರ ಭಾಷ್ಯದ ನಂತರದಲ್ಲಿ ಮತ್ತೊಂದು ಭಾಷ್ಯ ಬರಲಿಲ್ಲ ಶ್ರೀಮದ್ ವಾದರಾಜ ಶ್ರೀಮಚ್ಛರಣು ಚೆನ್ನಾಗಿ ಘೋಷಣೆ ಮಾಡ್ತಾರೆ ಪೂರ್ವ 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 ಪಕ್ಷ ಯಾವನ್ಮದ್ಧಮತೋದಯ ಅಂತೆ ಸಿದ್ಧಸ್ಥ ಸಿದ್ಧಾಂತ ಮದ್ದಸ್ಯಾಗ ಅಂತ ಘೋಷಣೆ ಮಾಡ್ತಾರೆ ಅವರು ಹೇಳುವ ಮಾತನ್ನು ಕೇಳಿದರೆ ಮೈ ರೋಮಾಂಚನಾಗಿ ಬಿಡ್ತಾರೆ ಏನು ಭಾವುಕತೆ ಎಷ್ಟು ಭಕ್ತಿ ಇದೆ ನಮ್ಮ ಶ್ರೀಮದ್ ಆಚಾರರಲ್ಲಿ ವಾದರಾಜ ಸ್ವಾಮಿಗಳಿಗೆ ಎಂದು ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಆಚಾರದ ಅವತಾರ ಮಾಡು ಮುಂಚೆ ಇರುವಂತಹ ಎಲ್ಲ ಗ್ರಂಥಗಳು ಪೂರ್ವ ಪಕ್ಷಗಳು ಪ್ರಶ್ನೆಗಳು ಅಂತ ಅರ್ಥ ಅದಕ್ಕೆ ಕೊಟ್ಟ ಉತ್ತರ ಅದು ಸಿದ್ಧಾಂತ ಯಾವುದು ಅಂದ್ರೆ ನಮ್ಮ ಆಚಾರದ ಮಾತು ಆ ನಂತರದಲ್ಲಿ ಮತ್ತೆ ಇನ್ನೊಂದು ಭಾಷ್ಯ ಬರಲಿಲ್ಲ ಇಪ್ಪತ್ತೆರಡು ಭಾಷೆಗಳು ಬಂದಿದ್ದಾವೆ ಇಪ್ಪತ್ತೆರಡನೇದು ಯಾವುದು ಅಂತಂದ್ರೆ ನಮ್ಮ ಆಚಾರದ ಭಾಷ್ಯ ಹೀಗಾಗಿ ಅಷ್ಟುಗಟ್ಟಿ ಮುಟ್ಟಾಗಿರುವಂತಹದ್ದು ಅಂತ ನೀವು ಲೌಕಿಕವಾಗಿ ಕೂಡ ನೋಡಿ ರಾಮ ಸೇತುವೆ ನಿರ್ಮಾಣ ಆಗಿದೆಯಲ್ಲ ಅದನ್ನ ಛಿದ್ರಗೊಳಿಸಬೇಕು ಅಂತ ನಮ್ಮ ದೇಶ ದುಷ್ಟ ಪ್ರವೃತ್ತಿಯ ಅಯೋಗ್ಯ ವ್ಯಕ್ತಿಗಳು ಪುಡಿ ಅಂತ ಹೋಗ್ತಿದ್ದಾರೆ ಸಾಧ್ಯವೇ ಆಗ್ತಾ ಇಲ್ಲ ಆಗೋದಿಲ್ಲ ಯಾಕೆ ಅದು ರಾಮದೇವರಿಂದ ಹನುಮಂತ ದೇವರಿಂದ ಕಟ್ಟಲ್ಪಟ್ಟಂತಹ ಕವಿಗಳ ಸೇವೆಯಿಂದ ಕಟ್ಟಿದಂತಹ ಗಟ್ಟಿ ಮುಟ್ಟಾಗಿರತಕ್ಕಂತಹ ಸೇತುವೆ ಎಂದಿಗೂ ಭಗ್ನಾಗಲಿಕ್ಕೆ ಅವಕಾಶಗಳಿಲ್ಲ ಅದಕ್ಕೆ ದೃಷ್ಟಾಂತ ಯಾವುದು ಅಂದ್ರೆ ಅದಕ್ಕೆ ಸಂಕೇತ ಯಾವುದು ಅಂತಂದ್ರೆ ನಮ್ಮ ಆಚಾರದ ಭಾಷ್ಯ ಅದಕ್ಕೆ ತಕ್ಕಂತ ಟೀಕಾ ಟಿಪ್ಪಣಿಕಾರರ ವ್ಯಾಖ್ಯಾನಗಳ ಹಿನ್ನೆಲೆಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರ ಎಷ್ಟು ಗಟ್ಟಿಮುಟ್ಟಾಗಿರುವಂತಹ ಸೇತುವೆ ಆಗಿದೆ ಯಾರು ಕೂಡ ಕದಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿರುವಂತಹದ್ದು ಸೂಚನೆ ಕೊಡ್ತಾರೆ ಈ ರೀತಿ ನಮ್ಮ ಸಮಾಜದ ನಮ್ಮ ಸಾತ್ವಿಕ ಸಮುದಾಯದ ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾಗಿರುವಂತಹ ಅಂಶವನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಶರದಿಯನ್ನು ಕಟ್ಟಿ ನಾವು ಸಂಸಾರ ಸಾಗರದಲ್ಲಿದ್ದೇವೆ ದಾಟ್ಲಿಕ್ಕೆ ಒಂದು ಬೇಕು ಅದು ಶರಧಿ ಅಲ್ಲಿ ಶರದಿ ಅಂತಂದ್ಬಿಟ್ರಲ್ಲ ಅಂದ್ರೆ ಅಲ್ಲೇ ಇರುವ ಸೂಚನೆ ಏನು ಅಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕಿತ್ತು ಇಷ್ಟು ಗ್ರಂಥಗಳನ್ನ ನಿರ್ಮಾಣ ಮಾಡಿದ್ರೆ ಸೇತುವೆಯನ್ನು ಪರಿಕಲ್ಪನೆ ಮಾಡ್ತಿದ್ದೇವೆ ನಾವು ಬ್ರಹ್ಮಸೂತ್ರ ಸೂತ್ರ ಭಾಷೆ ತತ್ವ ಪ್ರಕಾಶಿಕೆ ತತ್ವ ಪ್ರದೀಪ ಇವೆಲ್ಲವೂ ಕೂಡ ಸೇತುವೆ ಅಂತ ಅರ್ಥ ಮಾಡ್ತಿದ್ದೇವೆ ಅಲ್ಲಿ ಅಂತ ಹಾಕ್ತಾರೆ ಶರದಿ ಅಂದ್ರೆ ಸಮುದ್ರ ಅಂತ ಅರ್ಥ ಅಲ್ವಾ ಅಂತ ಅರ್ಥ ಆಗುತ್ತೆ ನಮಗೆ ಆದ್ರೆ ವಾಸ್ತವಿಕವಾಗಿ ಶರದಿ ಅಂದ್ರೆ ಅರ್ಥ ಬೇರೆ ಮಾಡ್ಕೋಬೇಕಿಲ್ಲಿ ಶರ ಅಂದ್ರೆ ಏನು ಪ್ರಣವ ಶರಹ ಅಂತ ಹೇಳ್ತಾರೆ ಶಾಸ್ತ್ರಕಾರರು ಪ್ರಣವವನ್ನ ಓಂಕಾರವನ್ನ ಅದನ್ನ ಏನು ಹೋಲಿಸ್ತಾರೆ ಶರ ಬಾಣಕ್ಕೆ ಹೋಲಿಸ್ತಾರೆ ಆ ಓಂಕಾರವನ್ನು ಎಲ್ಲಿ ಪ್ರಯೋಗಿಸ್ಬೇಕು ನಾವು ಅಂತಂದ್ರೆ ಬ್ರಹ್ಮತಲ್ಲಕ್ಷ ಮುಚ್ಚತೆ ನಾವು ಅದನ್ನ ಅಲ್ಲಿ ನಮ್ಮ ಮನಸ್ಸನ್ನ ಧನುಸ್ಸನ್ನಾಗಿ ಮಾಡಿ ಚೆನ್ನಾಗಿದೆ ಅದು ಉಪನಿಷತ್ತಿನ ಮಾತು ನಮ್ಮ ಮನಸ್ಸನ್ನ ಬಿಲ್ಲನ್ನಾಗಿಸಿ ಆ ಮನಸ್ಸು ಎನ್ನುವ ಬಿಲ್ಲಿನಲ್ಲಿ ಪ್ರಣವ ಓಂಕಾರ ಎನ್ನುವ ಶರವನ್ನ ಇಟ್ಟು ಅದನ್ನು ನಾವು ಚೆನ್ನಾಗಿ ಏಕಾಗ್ರತೆಯಲ್ಲಿ ಜೋರಾಗಿ ಬಿಟ್ರೆ ಆ ಶರ ಎಲ್ಲಿಗೆ ಹೋಗಿ ಮುಟ್ಟಬೇಕು ನಾವು ಉಚ್ಚರಿಸಿದ ನಮ್ಮ ಮನಸ್ಸು ಎನ್ನುವ ಬಿಲ್ಲನ್ನು ಬಗ್ಗಿಸಿ ಓಂಕಾರವನ್ನು ಹೂಡಿ ಅದನ್ನ ಪ್ರಯೋಗಿಸಿದಾಗ ಅದು ಎಲ್ಲಿ ಮುಟ್ಟಬೇಕು ಬ್ರಹ್ಮ ತಲ್ಲಕ್ಷ ಮುಚ್ಚದೆ ಭಗವಂತನನ್ನು ಸೇರಬೇಕಂತೆ ಮನಸ್ಸನ್ನ ಬಗ್ಗಿಸುವುದಂದ್ರೆ ಯಮ ನಿಯಮ ಆಸನ ಧ್ಯಾನಾದಿಗಳ ಮೂಲಕ ಅದನ್ನು ಬಗ್ಗಿಸಿ ಪ್ರಣವವನ್ನು ಜಪ ಮಾಡ್ತಾ ಪ್ರಣವದ ಮೂಲಕವಾಗಿ ಭಗವಂತನನ್ನು ತಲುಪುವುದು ಆಧ್ಯಾತ್ಮಿಕ ಸಾಧನೆ ಈ ರೀತಿ ಪರಿಕಲ್ಪನೆ ಕೊಡ್ತಾರೆ ಶರ ಅಂದ್ರೆ ಅದು ಸುಖವನ್ನು ಕೊಡುವಂತಹ ಮೋಕ್ಷವನ್ನು ಕೊಡುವಂತಹ ಓಂಕಾರ ಅಂತ ಅರ್ಥ ಶರ ಅಂದ್ರೆ ಬಾಣ ಅಂತಲೂ ಅರ್ಥ ಇದೆ ಶರ ಅಂದ್ರೆ ನೀರು ಅಂತಲೂ ಅರ್ಥ ಇದೆ ಶರ ಅಂದ್ರೆ ಓಂಕಾರ ಅಂತ ಅರ್ಥ ಆ ಓಂಕಾರದ ಅದು ಶರ ಅಂದ್ರೆ ನೀರು ಶರದಿಂದ ಅಂದ್ರೆ ನೀರ ರಾಶಿ ಅಂತ ಹೇಗೋ ಹಾಗೆ ಓಂಕಾರ ಓಂಕಾರದಿಂದ ಹೊರಗೆ ಬಂದಂತಹ ರಾಶಿಗಳೇ ಶಬ್ದ ರಾಶಿಯೇ ವೇದಗಳು ಶರಧಿಯನ್ನು ಕಟ್ಟಿ ವೇದಗಳನ್ನು ಕಟ್ಟುವುದು ಅಂದರೆ ವೇದಗಳ ಅರ್ಥವನ್ನು ನಿರ್ಣಯಿಸುವಂಥ ಅವಕಾಶ ಮಾಡಿಕೊಡುವುದು ಅದು ಯಾವುದು ಅಂದರೆ ಬ್ರಹ್ಮಸೂತ್ರ ವೇದಗಳಿಗೆ ಹೀಗೆ ಅರ್ಥ ಅಂತ ತೀರ್ಮಾನ ಮಾಡಿಕೊಡುವಂಥ ನಿರ್ಣಾಯಕ ಗ್ರಂಥ ಬ್ರಹ್ಮಸೂತ್ರಗಳು ಶರಧಿ ಏನು ಅಂತಂದರೆ ಓಂಕಾರದಿಂದ ಹೊರಗೆ ಬಂದ ಶಬ್ದರಾಶಿ ಅಂತ ಅರ್ಥ ಆ ಶಬ್ದರಾಶಿಯನ್ನು ನಿಲ್ಲಿಸುವುದು ಅಂದರೆ ಅದನ್ನು ಚೆನ್ನಾಗಿ ನಿರ್ಣಯಕ್ಕೆ ಯೋಗ್ಯವಾಗುವಂತೆ ಮಾಡುವ ಸೇತುವೆ ಅದು ಬ್ರಹ್ಮಸೂತ್ರಗಳು ಬ್ರಹ್ಮಸೂತ್ರದ ಹಿನ್ನೆಲೆ ಬಂದಂಥ ಎಲ್ಲ ಶಬ್ದಶಾಸ್ತ್ರಗಳು ಗ್ರಂಥಗಳೇನಿದೆ ಅದು ಶರದಿ ಅಂತ ಕರೆಯಲ್ಪಡ್ತಾರೆ ಈ ರೀತಿ ಅಂಥ ಶರದಿಯನ್ನು ಕಟ್ಟಿ ಅಂದರೆ ವೇದಾಂತವಾದಂತಹ ಬ್ರಹ್ಮಸೂತ್ರದ ಹಿನ್ನೆಲೆಯಲ್ಲಿ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಂಡು ನಾವು ವೇದದ ಮೂಲಕ ಭಗವಂತನ ತಿಳಿಬೇಕು ಅಂತ ಚಿಂತನೆ ಇದರಲ್ಲಿದೆ ಈ ಭಾವನೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ರಾಜರು ಶರದಿಯನ್ನು ಕಟ್ಟಿ ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ ಅಂತ ನಿರೂಪಣೆ ಮಾಡ್ತಿದ್ದಾರೆ ಜೊತೆಗೆ ಲೌಕಿಕವಾದ ಅರ್ಥ ಶರದಿಯನ್ನು ಕಟ್ಟುವುದಂದ್ರೆ ಶರದಿಯನ್ನು ನಿಲ್ಲಿಸುವುದು ಅರ್ಥ ಸಮುದ್ರದ ಪ್ರಭಾವವನ್ನು ನಿಲ್ಲಿಸಿ ಮತ್ತೆ ಒಳಗೆ ಹೋಗುವುದು ಪ್ರವೃತ್ತಿ ಈ ರೀತಿಯಾಗಿ ಶರದಿಯನ್ನು ಕಟ್ಟಿ ಎನ್ನುವ ಭಾವನೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಲೌಕಿಕವಾದ ಸನ್ನಿವೇಶವನ್ನು ಕೂಡ ನಿರೂಪಣೆ ಮಾಡುವಂತಹದ್ದು ಶ್ರೀಪಾದರಾಜರ ಅಂತರ್ಯ ಅಂತ ಚಿಂತನೆ ಮಾಡ್ತಾ ಮುಂದಿನ ಚಿಂತನೆಗೆ ನಾಳೆ ಸೇರೋಣ ಶ್ರೀಕೃಷ್ಣಾರ್ಪಣ ಮತ್ತು